ಶಿವಾರ್ಚಕರನನ್ನು ಒಂದು ಜನಾಂಗವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ನ್ಯಾಯಪರ ವೇದಿಕೆ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತಾರೆ. ನೋಡಿ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಶಿವಾರ್ಚಕ ಜನಾಂಗ, ಈ ಶಿವಾರ್ಚಕ ಜನಾಂಗವನ್ನು ಯಾವುದೋ ಜನಾಂಗದ ಉಪಜಾತಿಯಾಗಿ ಇವತ್ತು ಇಟ್ಟಿದ್ದಾರೆ, ಇಟ್ಕೊಂಡೇ ಬಂದಿದ್ದಾರೆ. ನಮ್ಮ ಆಗ್ರಹ ಏನಂದರೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಶಿವಾರ್ಚಕ ಜನಾಂಗನ ಪ್ರತ್ಯೇಕ ಜನಾಂಗ ಮಾಡಿ. ಯಾಕಂದರೆ ಈಗ ನಾವು ಯಾವ ಜಾತಿಯ ಮಧ್ಯದೊಳಗಡೆ ಉಪಜಾತಿ ಆಗಿದ್ದೀವಿ, ಅವರು ತಿಂದಿ ಬಿಟ್ಟಂಥ ಎಂಜಿನ್ ಅಂದರೆ ಸರ್ಕಾರಿ ಸವಲತ್ತುಗಳು ನಾವು ಪಡ್ಕೊತಾ ಇದ್ದೀವಿ ಅಷ್ಟೇ. ಅವರು ತಿಂದು ಬಿಟ್ಟಿರುವಂಥ ಎಂಜಲು ಅಂದರೆ ಸರ್ಕಾರಿ ಸವಲತ್ತುಗಳನ್ನ ಅಳಿದು ಉಳಿದನ್ನು ನಮಗೆ ಕೊಡ್ತಾ ಬಂದಿದ್ದಾರೆ. ಇದು ನಮಗೆ ಬೇಕಾಗಿಲ್ಲ. ನಮಗೆ ಇವತ್ತು ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಬೆಂಗಳೂರು ಈ ಭಾಗದಲ್ಲೆಲ್ಲ ಶಿವಾರ್ಚಕ ಜನಾಂಗ ಭಾಳ ಪ್ರಬಲವಾಗಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಭಾಳ ಮುಂದುವರೆದಂಥ ಜನಾಂಗ. ಈ ಜನಾಂಗಕ್ಕೆ ಪ್ರತ್ಯೇಕ ಜನಾಂಗ ನೋಂದಣಿ ಆಗಬೇಕು, ಶಿವಾರ್ಚಕ ಅಂತೇಳಿ ಪ್ರತ್ಯೇಕ ಜನಾಂಗ ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘ ಜೊತೆಗೆ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಒಟ್ಟಿಗೆ ನಮ್ಮ ಸಂಘದ ಕಟ್ಟಡದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಕ್ಕೆ ಅಂತೇಳಿ ಪಾದಯಾತ್ರೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಪ್ರತ್ಯೇಕ ಶಿವಾರ್ಚಕ ಜನಾಂಗ ಕೊಡದೇ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಮುಜರಾಯಿ ದೇವಾಲಯಗಳಲ್ಲಿ ಶೇಕಡ 100%-80% ಜನ ಶಿವಾರ್ಚಕರು ಇವತ್ತು ದೇವಸ್ಥಾನ ಬಾಗಿಲು ತೆಗೆದು ಪೂಜೆ ಮಾಡ್ತವ್ರೆ. ಮುಂದಿನ ದಿನಗಳಲ್ಲಿ ದೇವಸ್ಥಾನ ಬೀಗ ಹಾಕಿ ನಿಮ್ಮ ಮನೆಗಳ ಮುಂದೆ ಯಾರು ಮುಜರಾಯಿ ಸಚಿವರು ಇದ್ದೀರೋ, ಮತ್ತು ಸಮಾಜ ಇಲಾಖೆಗೆ ಸಚಿವರು ಯಾರಿದ್ದೀರಾ, ಸಂಬಂಧಪಟ್ಟ ಸಚಿವರುಗಳ ಮನೆ ಮುಂದೆ ಒಂದು ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘ ಉಗ್ರ ಹೋರಾಟ ಮಾಡುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಂಘದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದೇನೆಂದರೆ, ನಮ್ಮ ಜನಾಂಗವು ಭಾರಿ ಹಿಂದುಳಿದ ಪರಿಸ್ಥಿತಿಯಲ್ಲಿ ಇದೆ, ಜನಾಂಗಕ್ಕೆ ಸವಲತ್ತು ಕೊಡಬೇಕು. ಆದ್ದರಿಂದ ಮಾನ್ಯ ಶಂಕರಪ್ಪನವರು, ಕಾಂತರಾಜರು ವರದಿ ಏನು ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ನಮಗೆ ಸಪರೇಟ್ ಶಿವಾರ್ಚಕ ಜನಾಂಗವನ್ನು ಸರ್ಕಾರದಿಂದ ಗೆಜೆಟ್ನಲ್ಲಿ ಪಾಸ್ ಮಾಡಿ ಜಾತಿ ಸರ್ಟಿಫಿಕೇಟ್ ನಮಗೆ ಕೊಡಬೇಕು, ಮತ್ತು ನಮ್ಮ ಜಾತಿನ ನೋಂದಣಿ ಮಾಡಬೇಕು ಶಿವಾರ್ಚಕ ಕರ್ನಾಟಕ ರಾಜ್ಯದಲ್ಲಿ. ಈಗ ಎಲ್ಲರೂ ಒಪ್ಕೊಂಡು ಹಿಂದುಳಿದ ಆಯೋಗದ ಅಧ್ಯಕ್ಷರು ಸಹ ನಮ್ಮ ಪರವಾಗಿ ವರದಿಯನ್ನು ಕೊಟ್ಟು ಇನ್ನೂ ಎಣಿಸ್ತಾ ಇದ್ದಾರೆ ಸರ್ಕಾರದವರು, ಸಂಬಂಧಪಟ್ಟ ಖಾತೆ ಮಂತ್ರಿಗಳು ಮನವಿ ಕೊಟ್ಟರು ಇನ್ನೂ ನಮಗೆ ಸ್ಪಂದಿಸಿಲ್ಲ. ಈ ಮನವಿಗೆ ಸ್ಪಂದಿಸ್ತಾ ಇದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಸಮಾಜ ಕಲ್ಯಾಣ ಸಚಿವರು ಮತ್ತು ಮುಖ್ಯಮಂತ್ರಿಯವರ ಗಮನಕ್ಕೆ ತರಲು ನಾವೆಲ್ಲರೂ ಕಂಕಣಬದ್ಧಾಗಿದ್ದೀವಿ. ಆದಷ್ಟು ದಯವಿಟ್ಟು ನಮ್ಮ ಮೈಸೂರು ಜಿಲ್ಲಾಧಿಕಾರ ಮುಖೇನ ಈ ಮನವಿಯನ್ನು ಇದು ಮಾಡಿದ್ವಿ. ಅವರು ಇಲ್ಲಿ ಜನಾಂಗದ ಪರಿಸ್ಥಿತಿಯೆಲ್ಲ ನಮ್ಮ ಮುಜರಾಯಿ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳೇ, ಆದ್ದರಿಂದ ಅವರು ನಮ್ಮೆಲ್ಲರ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜನಾಂಗದ ಹಿಂದುಳಿದಿದೆ, ದಯವಿಟ್ಟು ಇವ್ರನ್ನ ಶಿವಾರ್ಚಕ ಜನಾಂಗ ಒಂದು ಗುರುತಿಸಿ ಒಂದು ಆದೇಶ ಮಾಡಲು ಸೂಚಿಸಬೇಕಾಗಿ ನಾವು ಮೊನ್ನೆ ಡಿ ಸಿ ಅವರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿಂದ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶಿವಾರ್ಚಕ ಸಂಘ.